ವೆಲ್ಕಮ್ ಬ್ಯಾಕ್. ಕೋಲಾರದ ಕುರುಡುಮಲೆಯಲ್ಲಿ ಕಾಂಗ್ರೆಸ್ ಪ್ರಜಾಧ್ವನಿ 2.0ಗೆ ಚಾಲನೆಯನ್ನು ಕೊಡಲಾಯಿತು. ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸಿಎಂ ಹಾಗೆ ಡಿಸಿಎಂ ರೋಡ್ ಶೋದಲ್ಲಿ ಭಾಗಿಯಾದರು. ಮುಳುಬಾಗಿಲು ನಗರದಲ್ಲಿ ಕಾಂಗ್ರೆಸ್ ನಾಯಕರ ಬೃಹತ್ ರೋಡ್ ಶೋ ನಡೆಯಿತು. ಕೋಲಾರದ ದರ್ಗಾಗೂ ಕೂಡ ಭೇಟಿಯನ್ನು ಕೊಟ್ಟರು. ಕೋಲಾರದ ದರ್ಗಾಗೆ ಭೇಟಿಯನ್ನು ಕೊಟ್ಟು ಚಾದರವನ್ನು ಹೊದಿಸಿ ಸಿಎಂ ಮತ್ತು ಡಿಸಿಎಂ ಮತ ಭೇಟಿಯನ್ನು ಮಾಡಿದರು. ಮುಳುಬಾಗಿಲು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಗೆ ಸಿಎಂ ಮಾಲಾರ್ಪಣೆಯನ್ನು ಸಲ್ಲಿಸಿದರು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಪರ ಸಿಎಂ ಹಾಗೂ ಡಿಸಿಎಂ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಈ ಮುಖಾಂತರ ಅಧಿಕೃತವಾಗಿ ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ ಚಾಲನೆಯನ್ನು ಕೊಟ್ಟಂತಾಗಿರುವಂಥದ್ದು. ಮಾರ್ಚ್ 29 ನಡಿಬೇಕಾಗಿತ್ತು ಇದು. ಆದರೆ ಕೋಲಾರದಲ್ಲಿ ಇದ್ದಂತಹ ಒಂದು ಬಣ ರಾಜಕೀಯ ತಾರಕಕ್ಕೇರಿದ್ದಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯ ಹೆಸರನ್ನು ಘೋಷಣೆ ಮಾಡುವಂಥದ್ದು ಕಗ್ಗಂಟಾಗಿದ್ದಂಥ ಹಿನ್ನೆಲೆಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ಈಗ ಒಂದು ವಾರದ ಬಳಿಕ ಅಲ್ಲಿ ರೋಡ್ ಶೋವನ್ನು ಮಾಡಲಾಯಿತು, ಪ್ರಚಾರಕ್ಕೆ ಚಾಲನೆಯನ್ನು ಕೊಡಲಾಯಿತು. ಇವತ್ತು ಕೂಡ ಅಷ್ಟೇ ಅಲ್ಲಿ ಅಸಮಾಧಾನ ಇರುವಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಇನ್ನು ರೋಡ್ ಶೋ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದರು, ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಹಾಗೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ, ಹಾಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಭಾಗದ ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿದ್ದರು. ಗೌತಮ್ ಅವರು ನಮ್ಮ ಪಕ್ಷದಿಂದ ಗೌತಮ್ ಅವರನ್ನ ಅಧಿಕೃತ ಅಭ್ಯರ್ಥಿಯನ್ನಾಗಿ ಹೈಕಮಾಂಡ್ ಘೋಷಣೆ ಮಾಡಿದೆ. ಈಗಾಗಲೇ ಗೌತಮ್ ಅವರು ನಿಮ್ಮನ್ನ ಉದ್ದೇಶಿಸಿ ಮನವಿ ಮಾಡಿ ನಿಮ್ಮ ಆಶೀರ್ವಾದವನ್ನು ಕೇಳಿದ್ದಾರೆ. ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ, ಕಳೆದ 10 ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. ಎಲ್ಲ ಭರವಸೆಗಳನ್ನು ಕೂಡ ಬಸವ ಕಲ್ಯಾಣದಿಂದ ಸಿದ್ದರಾಮಯ್ಯ ಪ್ರಚಾರ ಪ್ರಾರಂಭ ಮಾಡಿದ್ದು ನೋಡಿದಂತ ನಂಬುತ್ತೇವೆ. ಕೇಂದ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಬಹಳ ಇಡೀ ರಾಷ್ಟ್ರಕ್ಕೆ ಹೊರಟಿದ್ದಾರೆ. ಅವರ ಕೈಯನ್ನ ಬಲಪಡಿಸಬೇಕು, ಸಿದ್ದರಾಮಯ್ಯನವರ ಕೈ ಬಲಪಡಿಸಬೇಕು, ಡಿ ಕೆ ಶಿವಕುಮಾರ್ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಕೈ ಬಲಪಡಿಸಬೇಕು. ನಾವೆಲ್ಲ ಗೌತಮ್ ಬಹಳ ವಿದ್ಯಾವಂತ ಇದ್ದಾನೆ, ಬುದ್ಧಿವಂತ ಇದ್ದಾನೆ, ಪ್ರಜ್ಞಾವಂತ ಇದ್ದಾರೆ. ಇವತ್ತು ನೀವೆಲ್ಲ ಕೋಲಾರದ ಮಹಾಜನತೆ, ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಪತ್ರಕೋಟೆ. ಎರಡು ಬಾರ ಬಿಟ್ರೆ ಒಂದ್ಸತಿ ದಳ ಆಕಸ್ಮಿಕವಾಗಿ, ಒಂದ್ಸತಿ ಬಿಜೆಪಿ ಆಕಸ್ಮಿಕವಾಗಿ ಬಿಟ್ರೆ ಯಾವಾಗಲೂ ಕೂಡ ನೀವು ಕೋಲಾರದ ಚಿನ್ನದ ಮಕ್ಕಳು ಎಲ್ಲ ಹಿಂದೆ ನಿಮ್ಮ ಊರಿನ ಅಂತರ ಮೇಲೆ ರೇಷ್ಮೆ ಎಲ್ಲ ಕೂಡ ಬೆಳೆದಿದ್ದಾರೆ. ರಮೇಶ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನು ತಂದು ನಿಮ್ಮ ಜಿಲ್ಲೆಯ ನೀರನ್ನು ಕೆರೆಗಳಿಗೆ ತುಂಬಿಸುವಂತ ಕೆಲಸ ಮಾಡಿ ರೈತರ ದಾವಣಗೆರೆ ಬಿಜೆಪಿಯಲ್ಲಿ ಶಮನವಾಗದ ಭಿನ್ನಮತ. ದಾವಣಗೆರೆಗೆ ಆಗಮಿಸಿದ್ದಾರೆ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ನಡೀತಾ ಇದೆ. ದಾವಣಗೆರೆಯಲ್ಲಿ ಅಸಮಾಧಾನಿತರ ಜೊತೆ ಮತ್ತೊಮ್ಮೆ ಸಭೆಯನ್ನು ಮಾಡಲಾಗ್ತಾ ಇದೆ. ಸಭೆಯ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ, ಎಸ್ ಎ ರವೀಂದ್ರನಾಥ್ ಅವರು ಭಾಗಿಯಾಗಿದ್ದಾರೆ. BSY ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಷರತ್ತು ಪಾಲನೆ ಆಗದ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮಾಜಿ ಶಾಸಕ ಬಸವರಾಜ್ ನಾಯಕ್, ಲೋಕಿಕೆರೆ ನಾಗರಾಜ್, ಡಾಕ್ಟರ್ ರವಿಕುಮಾರ್, ಮಾಡಾಳ್ ಮಲ್ಲಿಕಾರ್ಜುನ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಈ ಹಿಂದೆ ನಡೆದಂಥ ಅಸಮಾಧಾನ ಶಮನಗೊಳಿಸುವಂಥ ನಿಟ್ಟಿನಲ್ಲಿ ನಡೆದಂತಹ ಸಭೆಯಲ್ಲಿ ಯಡಿಯೂರಪ್ಪನವರು ಎಲ್ಲರನ್ನೂ ಕೂಡ ಮನವೊಲಿಸಿದ್ರು. ಹಾಗೆ ಎಸ್ ಎ ರವೀಂದ್ರನಾಥ್ ಅವರಿಗೆ ನೇತೃತ್ವವನ್ನು ಕೂಡ ಕೊಡಲಾಗಿತ್ತು. ರೇಣುಕಾಚಾರ್ಯ ಅವರಿಗೂ ಕೂಡ ನೇತೃತ್ವವನ್ನು ಕೊಡಲಾಗಿತ್ತು ಈ ಚುನಾವಣೆಯನ್ನು ಎದುರಿಸುವಂಥ ನಿಟ್ಟಿನಲ್ಲಿ. ಇವತ್ತು ಮತ್ತೊಮ್ಮೆ ಸಭೆಯನ್ನು ಮಾಡಲಾಗಿತ್ತು. ಹಾಸನ ಮೈತ್ರಿಯಲ್ಲೂ ಕೂಡ ಅಷ್ಟೇ, ಒಮ್ಮತ ಮೂಡಿಸ್ಲಿಕ್ಕೆ ಕಸರತ್ತನ್ನ ಮಾಡಲಾಗ್ತಾ ಇದೆ. ಹಾಸನದಲ್ಲಿ JDS BJPಯ ಮೈತ್ರಿಯನ್ನ ಅಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡರು ಈ ಮೈತ್ರಿಗೆ ಯಾಕೋ ಸ್ಪಂದಿಸ್ತಾ ಇಲ್ಲ. ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಬಟ್ ತಮ್ಮ ಕ್ಷೇತ್ರದಲ್ಲಿ ಮಾತ್ರ ಅವರು ಸಹಕಾರವನ್ನ ಕೊಡ್ತಾ ಇಲ್ಲ. ತುರ್ತು ಸಮನ್ವಯ ಸಭೆಯನ್ನ ನಡೆಸಿದ್ರು ಅಗರ್ವಾಲ್ ಅವರು. ಇವತ್ತು ಸಭೆ ನಡೀತು, ಮಹತ್ವದ ಸಭೆ. ಎಲ್ಲರೂ ಒಗ್ಗಟ್ಟಿನಿಂದ ಎಲೆಕ್ಷನ್ ಎದುರಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರೀತಮ್ ಗೌಡ ಕ್ಯಾಂಪೇನ್ ಮಾಡ್ತಾರೆ. ಮೈತ್ರಿ ಸಮನ್ವಯ ಸಭೆ ಬಳಿಕ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದೆಲ್ಲ ಸರ್ಕಸ್ ಮಾಡಬೇಕಾ ಪ್ರೀತಮ್ ಗೌಡರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ? ವಿಜಯೇಂದ್ರ ಅವರು
ಅವರ ಪರಮಾಪ್ತ ಇವರು. ಅವರು ಹೇಳಿದ್ರು ಕೂಡ ಬಗ್ತಾ ಇಲ್ಲ ಪ್ರೀತಮ್ ಗೌಡರು ಅಂದರೆ ಎಷ್ಟು ಮಟ್ಟಿಗೆ ಅವರ ಮಾತಿಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಇದರಲ್ಲಿ ಗೊತ್ತಾಗ್ತಾ ಇದೆ. ನಮ್ಮ ಮುಖ್ಯವಾದಂಥ ಗುರಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು ಅಂತಲೂ ಕೂಡ ಮಾತನಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.